ಎಚ್ಡಿ ಕೋಟೆ ತಾಲೂಕು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಚ್ಡಿ ಕೋಟೆ ತಾಲೂಕಿನ ಹೊಮ್ಮರಗಳ್ಳಿ ಗ್ರಾಮದಲ್ಲಿ ಸಮಾಜ ಸೇವಕರು ಮತ್ತು ಕಾಂಗ್ರೆಸ್ ಮುಖಂಡರು ಸಿರಾಜ್ ಅವರ ನೇತೃತ್ವದಲ್ಲಿ ಬಿಜೆಪಿ ತೊರೆದು ಹೊಮ್ಮರಗಳ್ಳಿಯ ಮುಖಂಡರು ನಂದಿ ಶಿವಕುಮಾರ್ ಮತ್ತು ನೂರಾರು ಮುಖಂಡರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಸರ್ ಮೇಲಕ್ಕೆ ಬನ್ನಿ ಸರ್, ನಂದಿ ಸರ್ ಸರ್ ಫ್ರೀ ಆಗಿ ನಿಂತ್ಕೊಳ್ಳಿ. ಅಲ್ಲ ಇಲ್ಲ ಆ ಕಡೆ ನಿಂತ್ಕೊಳ್ಳಿ, ಎಲ್ಲ ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಿ, ಆ ಕಡೆಗೆ ಆ ಕಡೆ ನಿಂತ್ಕೊಳ್ಳಿ. ಎರಡು ನಿಮಿಷ ಸೈಡ್ ಬಿಡಿ ಸರ್. ಸರ್ ಹಿಂದೆ ಹಿಂದಕ್ಕೆ ಬನ್ನಿ, ಫ್ರೀ ಆಗಿ ಹಿಂದಕ್ಕೆ ನಿಂತ್ಕೊಳ್ಳಿ ಅಣ್ಣ, ಹಿಂದಕ್ಕೆ ನಿಂತ್ಕೊಳ್ಳಿ, ಫ್ರೀಯಾಗಿ ನಿಂತ್ಕೊಳ್ಳಿ, ಫ್ರೀಯಾಗಿ ನಿಂತ್ಕೊಳ್ರಿ, ಹಿಂದಕ್ಕೆ ಹೋಗ್ರಿ. ಮೂರವ್ರು ಬಿಡಿ, ಅವರು ಇಲ್ಲಿ ಸೇರ್ಕೊಳ್ಳೋದು ಸೇರ್ಕೊಳ್ಳಿ. ಏನೇನಾಗ್ಬೇಕು, ನಮ್ದು ಉದ್ದೇಶನೇ ಅಭಿವೃದ್ಧಿ, ಅದೆಲ್ಲ ಜಾತಿ ಧರ್ಮದಲ್ಲಿ ತಲುಪಬೇಕು, ಈಕ್ವಲ್ ಆಗಿ ತಲುಪಬೇಕು. ಅದಾಗುತ್ತೆ, ನೀವೆಲ್ಲ ಬಂದಿದ್ದೀರಾ, ಖಂಡಿತವಾಗಲು ಒಳ್ಳೇದಾಗುತ್ತೆ. ಕಾಂಗ್ರೆಸ್ ಪಾರ್ಟಿ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ನಂಬಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ನಂದೀಶ್ ಅಣ್ಣವರವರು ಈ ಒಂದು ಎಲ್ಲರನ್ನು ಉದ್ದೇಶಿಸಿ ಒಂದು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಫಸ್ಟ್ ಇನ್ ಸಮಾಜ ಮೊದಲಿಂದ ಬಂಧುಗಳ ಈ ದಿವಸ ಹೊಮ್ಮರಗಳ್ಳಿ ಗ್ರಾಮದಲ್ಲಿ ನಮ್ಮ ಸಮಾಜ ಸೇವಕರಾದಂಥ ಸಿರಾಜ್ ಸರ್ ಅವರ ನೇತೃತ್ವದಲ್ಲಿ ಹೊಮ್ಮರಗಳ್ಳಿ ಗ್ರಾಮದ ನಂದೀಶ್ರವರು ಬಿಜೆಪಿ ಪಕ್ಷವನ್ನು ತೊರೆದು ಇವತ್ತು ನೂರಾರು ಬೆಂಬಲಿಗರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನಂಬಿ ಅದರ ಜೊತೆಗೆ ಸಿರಾಜ್ ಸರ್ ಅವರ ಸಮಾಜ ಸೇವೆಯನ್ನು ಕೂಡ ನಂಬಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರ ಜೊತೆಗೂಡಿ ಹೊಮ್ಮರಗಳ್ಳಿ ಶಿವಕುಮಾರ್ ಅವರು ಕೂಡ ಬಿಜೆಪಿ ಪಕ್ಷವನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ಸಿರಾಜ್ ಸರ್ ಅವರ ಪರವಾಗಿ ಮತ್ತು ಸಿರಾಜ್ ಸರ್ ಅವರ ಅಭಿಮಾನಿ ಬಳಗದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಬಡವರಿಗೆ ರೆಸ್ಪಾನ್ಸ್ ಕೊಟ್ಟ ಬಿಜೆಪಿನಲ್ಲಿ ಸಾಮಾನ್ಯ ಬಡವರಿಗೆ ಹೆಲ್ಪಿಂಗ್ ನೇಚರ್ ಇಲ್ಲ ಎಲ್ಲ ದೊಡ್ಡ ದೊಡ್ಡವ್ರಿಗೆ. ಅದರಿಂದ ನಾನು ಆ ಸಿದ್ಧಾಂತ ನನಗೆ ಇಷ್ಟ ಆಗಲಿಲ್ಲ.
ಶಿವರಾಜವರು ಒಳ್ಳೆ ಕೆಲಸ ಮಾಡ್ತಿದ್ರು ಬಡವರಿಗೆ, ಬಡವರ ಮಕ್ಕಳಿಗೆ, ಬಡವರು ಕ್ಯಾನ್ಸರ್ ಪೇಷೆಂಟ್ಗೆ, ಆಲ್ ಪೇಷೆಂಟ್ಗೆ ಪ್ರತಿಯೊಂದು ಅನಸಹಾಯ ಮಾಡ್ತಾ ಸಂಘಟನೆ ಮಾಡ್ತಾ ಶಿವರಾಜವರು ತುಂಬ ಓಡಾಡೋರು. ಅವರ ನಾಯಕತ್ವವನ್ನು ಮೆಚ್ಚಿ ಹಾಗೂ ನಮ್ಮ ಅನಿಲ್ ಕುಮಾರ್ ಅವರು ತುಂಬ ಕೆಲಸಗಳು ಮಾಡವ್ರೆ, ಅವರು ಒಳ್ಳೆ ಗುಣದವರು. ಅಂಥ ಶಾಸಕರನ್ನು ಮತ್ತೆ ಗೆಲ್ಲಿಸಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇದ್ದರಿಂದ ನಾನು ನಮ್ಮ ಪಾಳ್ಯ ವ್ಯಕ್ತಿಯಾದ ನೂರಾರು ಬೆಂಬಲಿಗರಿಂದ ನಾನು ಶ್ರೀನಿವಾಸ ವಿಜಯಾಗಿರ್ತಕ್ಕಂಥ ಎಲ್ಲ ನಮ್ಮ ಪಾರ್ಟಿಗಳಿರ್ತಕ್ಕಂಥವ್ರ ಜೊತೆ ಸೇರಿ ನಾನು ಶಿವರಾಜ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ನ ಸೇರಿದ್ದೀನಿ. ಹಾಗೆಯೇ ನಮ್ಮ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು, ಆಮೇಲೆ ಲಕ್ಷ್ಮಣ್ ಸವದಿಯವರು ಡೆಪ್ಟಿ ಸಿ ಎಂ ಆಗಿದ್ದಂಥವ್ರು ಅವರೇ ಅಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಅವರು ಬಂದಿರೋದ್ರಿಂದ ನಮಗೂ ಹೆಚ್ಚಿನ ನಮಗೂ ಒಂದು ಧೈರ್ಯ ಬಂದಿದೆ, ಬಲ ಬಂದಿದೆ. ಅದರಿಂದ ನಾನು ಶಿವರಾಜ್ ಅವ್ರ ಮುಖಾಂತರ ಅನಿಲ್ ಚಿಕ್ಕಮಾದ ಅವರಿಗೆ ಹೆಚ್ಚಿನ ಲೀಡನ್ನು ಕೊಡೋಕ್ಕೆ ಈ ಭಾಗವನ್ನು ನಾನು ಪ್ರಯತ್ನ ಪಡ್ತೀನಿ, ಅವ್ರಿಗೆ ಬಲಪಡಿಸ್ತೇನೆ. ಆಮೇಲೆ ಇನ್ನೊಂದು ನನಗೆ ಶಿವರಾಜ್ ಅವರು ಬಂದವ್ರ ಕೈ ಮೆಚ್ಚಿ ನನ್ನವರಲ್ಲಿ ಕಾಂಗ್ರೆಸ್ ರಸ್ತೆ ಆಗಬೇಕು ನಮ್ಮ ಈಗಲೇ ಸಮುದಾಯ ಬೋರ್ಡ್ಗೆ ಅದು ಮಾಡಿಕೊಡ್ಬೇಕು. ಅನಿಲ್ ಚಿಕ್ಕಮಾದ್ರು ಮಾತು ಕೊಟ್ಟಿದ್ರು 2.5 ಲಕ್ಷ ಕೊಡ್ತೀನಿ ನಿಮ್ಮ ಸಮುದಾಯ ಭವನಕ್ಕೆ ಅಂತ ಮೊದಲೇ ನಾನು ಬಿ ಜೆ ಪಿ ಇದ್ದಾಗ ಹೋಗಿ ಮಾತು ಕೊಟ್ಟಿದ್ದೆ ಶಿವರಾಜನವರೇ. ಅದರಂತೆ ಅವರು 2.5 ಲಕ್ಷ ಹಾಕ್ಕೊಟ್ಟಿದ್ದಾರೆ ಬಿ ಜೆ ಪಿ. ಅದಕ್ಕೂ ಕೂಡ ನಾನು ಅವ್ರಿಗೆ ಆಭಾರಿಯಾಗಿ ನಾನು ಅವ್ರ ಜೊತೆಲೇ ಉಳ್ಕೊಂಡಿದ್ದೀನಿ. ನೀವು ನನಗೆ ಸದ್ಯ ಸಿಕ್ತೀರಾ? ನಾನು ಇಲ್ಲಿ ಬರುವಾಗ ಅವ್ರ ಹತ್ರ ಮಾತಾಡ್ತೀನಿ, ಅದಾದ್ಮೇಲೆ ಫೋನ್ ಮಾಡಿ. ಶಿವರಾಜ್ ಅವ್ರಿಗೆ ಬಿಡ ಶಿವರಾಜ್ ಅವ್ರಿಗೆ ಶಿವರಾಜ್ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಶಿವರಾಜ್ ಅವ್ರಿಗೆ ಮುಂದೆ